ಸಿಬಿ ಆಫೀಸ್ ಟ್ರೈನಿಂಗ್ ಗೋಸ್ಕರ ಕಾಲಿಫೈ ಮಾಡಿದ್ದಕ್ಕೆ 9 ಅಪ್ಲಿಕೇಶನ್ ಬಂದಿತ್ತು. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ 9 ಜನ ಸೆಲೆಕ್ಟ್ ಮಾಡಿ ಒಂದು ವಾರ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ವೆರಿ ಗುಡ್. ಇವತ್ತು ಫೈನಲ್ ಟೆಸ್ಟ್ ಅಂತ ಹೇಳಿದಿರ ತಾನೆ? ಯೆಸ್ ಸರ್. ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಮಿಸ್ಟರ್ ಕುಮಾರ್ ಸರ್, ಇವನ್ನೆಲ್ಲ 3 ಗ್ರೂಪ್ ಆಗಿ ಡಿವೈಡ್ ಮಾಡಿ. ಯೆಸ್ ಸರ್. ಗ್ರೂಪ್ ಎ, ನೀವು 3 ಜನ ಸೇಟ್ ಮೊದಲ ಆಲ್ಮನೆಗೆ. ಗ್ರೂಪ್ ಬಿ, ನೀವು 3 ಜನ ಶ್ರೀನಿಧಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ. ಆ್ಯಂಡ್ ಗ್ರೂಪ್ ಸಿ, ನೀವು 3 ಜನ ಮನೋರಂಜನ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ. ಅಟ್ ಎ ಟೈಮ್ ಎಲ್ಲರೂ ರೈಡ್ ಮಾಡಬೇಕು. ನಿಮ್ಮ ಹತ್ರ ಇರೋ ಐಡೆಂಟಿಟಿ ಕಾರ್ಡ್ ತೋರಿಸಿ, ಅವ್ರ ಹತ್ರ ಇರೋ ಇಲ್ಲೀಗಲ್ ಡಾಕ್ಯುಮೆಂಟ್ಸ್, ಬ್ಲ್ಯಾಕ್ ಮನಿ, ಗೋಲ್ಡ್, ಜಿಎಲ್ಸ್ ಏನಿದ್ರು ಎಲ್ಲ ಸೀಸ್ ಮಾಡ್ಕೊಂಡ್ಬರ್ಬೇಕು. ಓಕೆ ಸರ್. ನಮ್ದು ಹತ್ರ ಬ್ಲ್ಯಾಕ್ ಮನಿ ಇಲ್ಲ ಸರ್. ನೀರ್ ಕೈ ಕೊಡಿ, ಸರ್ಚ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಕೇಸ್ ಫ್ರಮ್ ಸಿಬಿಐ, ನಾವು ಸರ್ಚ್ ಮಾಡಕ್ ಬಂದಿದ್ದೀವಿ. ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇದೆ ಅಂತ ಯಾರು ಹೇಳಿದ್ ನಿಮಗೆ? ನಾವು ಬಂದಿರೋದು ನಮಗೆ ಬಂದಿರೋ ಸುದ್ದಿ ತಿಳ್ಸಕ್ಕಲ್ಲ, ನಿಮ್ಮ ಆಫೀಸ್ ನ ರೈಡ್ ಮಾಡೋದಿಕ್ಕೆ. ಕಮ್ ಆನ್ ಸರ್ಚ್. ವೆಲ್ ಡನ್ ಮೈ ಬಾಯ್ಸ್, ವೆಲ್ ಡನ್. ಮಿಸ್ಟರ್ ವಿಕ್ರಮ್, ಇವರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡಿ. ನೋಡಿ, ಮತ್ತೆ 3 ಗಂಟೆಗೆ ಇನ್ನೊಂದ್ ಕಡೆ ರೈಡ್ ಮಾಡಕ್ ಹೋಗ್ಬೇಕು. ನಾವ್ ವಿ ಕ್ಯಾನ್ ಗೋ ಅಂಡ್ ಹ್ಯಾವ್ ಯು ಲಂಚ್. ಓಕೆ ಸರ್. ಯಾಕಾಬ್ರಾಗಿದ್ರ, ಏನಾಯ್ತು? 3 ಗಂಟೆಗೆ ಬನ್ನಿ ಅಂತ ಹೇಳಿ ಬಾಸ್ ಏನಾಪತ್ತೆ? ಆ ರೂಮ್ ಅಲ್ಲಿ ಏನಾರು ಇದಾರ ನೋಡಿ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ನಾಗೇಶ್, ಇದ್ರಲ್ಲಿ ಏನೋ ಮೋಸ ನಡೆದಿದೆ. ವಿ ಹ್ಯಾವ್ ಬೀನ್ ಚೀಟೆಡ್. ನಾಗೇಶ್, ನಾವು ಯಾವ್ದೋ ಪ್ಲಾಟ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಅವನು ಎ ಬಿ ಸಿ ಅಂತ ಡಿವೈಡ್ ಮಾಡ್ದಲ್ಲ, ಆಲೇ ನಂಗೆ ಡೌಟ್ ಬಂತು. ಮೋರ್ ದನ್ ದಟ್, ಇಟ್ಸ್ ಎ ಪರ್ಸನ್ ಆಫ್ ಕೆರಿಯರ್. ಒಂದು ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಜೆಂಟಲ್ಮನ್, ನೀವು ತಿಳ್ಕೊಂಡಿರೋ ಹಾಗೆ ಆ ಸಿ ಬಿ ಐ ಆಫೀಸರ್ಗಳು ಎಲ್ಲೂ ತಪ್ಪಿಸ್ಕೊಂಡು ಓಡೋಗಿಲ್ಲ, ಇಲ್ಲೇ ಇದ್ದಾರೆ. ಎಸ್, ಅಲ್ಲಿ ನೋಡಿ. ಇವ್ರು ಹೇಗೆ ಇಲ್ಲಿ ಬಂದ್ರು ಸರ್? ದಟ್ ಈಸ್ ಸಾಂಗ್ಲಿಯಾನ. ನೀವು ರೇಡ್ ಮಾಡಿದ ಆಫೀಸ್ ಹತ್ರ ನಾನು ಯಾವುದೋ ಇನ್ವೆಸ್ಟಿಗೇಷನ್ ಮೇಲೆ ಹೋಗಿದ್ದೆ. ಓನರ್ ಹತ್ರ ಮಾತಾಡಿಕೊಂಡು ಹೊರಗೆ ಬಂದಾಗ ನಾನು ನಿಮ್ ಹಿಂದೆನೆ ಸಿಬಿಐ ಆಫೀಸ್ಗೆ ಬಂದೆ. ನೀವೆಲ್ಲ ಊಟಕ್ಕೆ ಅಂತ ಹೊರಗೆ ಹೋದ್ಮೇಲೆ ಅವರು ಹಣ ಒಡವೆ ದೋಚಿಕೊಂಡು ಹೊರಟಿರುವಾಗ ನಾನು ಅಲ್ಲೇ ಪ್ರತ್ಯಕ್ಷನಾದೆ. ಹಾಯ್. ಏ ಮಿಸ್ಟರ್, ನೀವ್ ಯಾಕೆ ಇಲ್ಲಿದ್ದೀರಾ? ಅದರಲ್ಲಿ ಅರ್ಧ ಪಾಲು ನನಗೆ ಬರಬೇಕು. ಅದಕ್ಕೆ ಅರ್ಧ ಪಾಲು ಕೇಳಕ್ಕೆ ನೀನ್ ಯಾರು? ಎಸ್ ಪಿ ಸಾಂಗ್ಲಿಯಾ. ಸಿಬಿಐ ಆಫೀಸರ್ಗಳ ಮುಖವಾಡ ಧರಿಸಿ ದರೋಡೆ ಮಾಡ್ತಿದ್ದ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದು ತಿಂಗಳಿಂದ ಕಾಯ್ತಾ ಇದ್ದೆ. ಇವತ್ತು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ. ಯು ಆರ್ ಅಂಡರ್ ಅರೆಸ್ಟ್, ಆಲ್ 3 ಆಫ್ ಯು. Thank you.
ಅಡ್ರೆಸ್ಸಲ್ಲಿ ಕಳ್ಳರು ಸೇರ್ಕೊಂಡಿದ್ದಾರೆ. ಊರು ಬಿಡಕ್ ಮುಂಚೆನೆ ಅವ್ರು ಅರೆಸ್ಟ್ ಮಾಡಕ್ ಮೆಸೇಜ್ ಕೊಡಿ. ವ್ಯಾನ್ ನಂಬರ್ CL 8158. ಓಕೆ ಸರ್. ಪಾಲಿ ಕಂಟ್ರೋಲ್. ನಿಜವಾದ ಕಳ್ಳರು ಅವತ್ ನನ್ನ ಕೈಗೆ ಸಿಕ್ಕಿದ್ರು. ಇಲ್ದೆ ಹೋದ್ರೆ ಅವ್ರ ಜಾಗದಲ್ಲಿ ಇವತ್ತು ನೀವ್ ಇರ್ತಾ ಇದ್ರಿ. ಏನ್ ಹೌದ್ ಸರ್? ಅರೆ, CBI ಆಫೀಸರ್ಗಳು ಕೇವಲ ಡಾಕ್ಯುಮೆಂಟ್ಸ್ ಮತ್ತು ಲೆಕ್ಕ ಪತ್ರಗಳು ಮಾತ್ರ ಸೀಸ್ ಮಾಡಬಹುದು. ಹಣ ಮತ್ತು ಒಡವೆಗಳನ್ನು ಸೀಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದ್ದು. ಎಜುಕೇಟೆಡ್ ಅನ್ಸ್ಕೊಂಡಿರೋ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ? ಸುಮಾರು ವರ್ಷದಿಂದ ನಿರುದ್ಯೋಗದಲ್ಲಿದ್ದ ನಮಗೆಲ್ಲ ಕೆಲ್ಸ ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ಮನಸ್ಸಿಗೆ ಬೇರೇನು ಹೊಳಿಲಿಲ್ಲ ಸರ್. ಅದನ್ನ ನಂಬಲ್ಲ. ನೀವು ಬಣ್ಣದ ಮಾತಿಗೆ ಮರಳಾಗಿ ಹೋದ್ರಿ. ಅರೆ, ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಸ್ವಂತದೇ ಆದೊಂದು ಉದ್ಯೋಗ ಹುಡುಕ್ರಿ. ನಿಮ್ ಕಾಲ ಮೇಲೆ ನೀವೇ ನಿಂತ್ಕೊಳ್ಳೋದನ್ನ ಕಲೀರಿ. ಆದ್ರೆ ಈತ ಥರ್ಡ್ ಗ್ರೇಡ್ ಮೋಸಕ್ ಮಾತ್ರ ದಯವಿಟ್ಟು ಬಲಿಯಾಗ್ಬೇಡಿ. ಯು ಮೇ ಗೋ ನೌ ಅಂಡ್ ಟೇಕ್ ಕೇರ್ ಇನ್ ಫ್ಯೂಚರ್. ಓಕೆ ಸರ್. ರಾಮ್ ರಾಮ್ ಜಿ, ರಾಮ್ ರಾಮ್ ಸಾಂಗ್ಲಿಯಾನ ಸಾಹ್. ನಮ್ದು ಹಣ ಬಂಗಾರ ವಾಪಸ್ ಕೊಟ್ಟಿದ್ದಕ್ಕೆ ಬಹುತ್ ಬಹುತ್ ಶುಕ್ರಿಯಾ ಸಾಹ್. ನಮ್ದು ಹೆಂಡತಿ ನಿಮ್ದಿಗೆ ಕೊಡ್ಬೇಕು ಅಂತ. ವಾಟ್? ಅಲ್ಲ, ನಮ್ದು ಹೆಂಡತಿ ನಿಮ್ದಿಗೆ ಏನಾದ್ರೂ ಇನಾಮ್ ಕೊಡ್ಬೇಕು ಅಂತ ಕೊಟ್ಟು ಕಳಿಸಿದಾರೆ ಸಾಬ್. ಇನಾಮ್ ಲಂಚ ಸೆಟ್ ಜಿ, ನಿಮ್ಗೂ ಅವ್ರ ಜೊತೆ ಇರಕ್ ಇಷ್ಟನಾ? ಬಾದೇವಪ್ಪ, ಒದ್ದು ಒಳಗಾಕಿವ್ರನ್ನ.